ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಲ್ಬಾಯ್ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರೂ ಹಾಲ್ಬಾಯ್ ಮಾಡ್ತಾರೆ, ಆದರೆ ಇದು ಡಿಫ್ರೆಂಟ್. ಸ್ವಲ್ಪ ಅಜ್ಜಿ ಮಾಡ್ತಿದ್ದ ಥರದ್ದು ಹಾಲ್ಬಾಯ್. ನಾವಿಲ್ಲಿ ಒಂದು 250 ಗ್ರಾಮ್ ಅಷ್ಟು ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಡಬಲ್ ಆ ಕ್ವಾಂಟಿಟಿ ಎಷ್ಟಿದೆಯೋ ಅದರಷ್ಟೇ 2ರಷ್ಟು ಕಾಯಿತುರಿ ಉಪಯೋಗಿಸ್ತಾ ಇದ್ದೀನಿ. 2 ಅಚ್ಚು ಬೆಲ್ಲ ಮತ್ತು 2 ಏಲಕ್ಕಿ ಉಪಯೋಗಿಸ್ತೀನಿ. ಬಹಳ ಸಿಂಪಲ್ಲು, ಅಷ್ಟೇ ರುಚಿಯಾಗಿರುತ್ತೆ. ಮೊದಲಿಗೆ ಈ ಅಕ್ಕಿನ ನೀರಲ್ಲಿ ನೆನೆಸ್ಬಿಡೋಣ. ಒಂದು 3-4 ಅವರ್ಸ್ ನೆನ್ನ ಮೇಲೆ ಅದನ್ನು ಕಾಯಿ ಜೊತೆ ರುಬ್ಬಬೇಕು. ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಹಾಕ್ತಾ ಇದ್ದೀನಿ. ಇದೊಂದು 4 ಅವರ್ಸ್ ನೆನೆಸಿದ್ದೀನಿ ನಾನು. ಮಿನಿಮಮ್ 3 ಅವರ್ಸ್ ನೆನೆಸ್ಲೇಬೇಕು, ಇಲ್ಲದಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಹದ. ಕಾಯಿತುರಿ ಫುಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಜಾಸ್ತಿ ಇದ್ದಷ್ಟು ತುಂಬ ಸಾಫ್ಟ್ ಆ್ಯಂಡ್ ಒಂಥರ ಪಟ್ ಅಂತ ಹೆಂಗೆ ಮುರಿಯೋದು ಅಂತಾರಲ್ಲ ಆ ಥರ ಬರುತ್ತೆ. ತೆಂಗಿನಕಾಯಿನಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಹಾಲ್ಬಾಯಿಗೆ ಬರೋದ್ರಿಂದ ನಾವು ಯಾವುದೇ ತುಪ್ಪ ಉಪಯೋಗಿಸಲ್ಲ ಇಲ್ಲಿ. ಏಲಕ್ಕಿ ಇದನ್ನು ನುಣ್ಣಗೆ ಸ್ವಲ್ಪ ಒಂದು 1/4 ಲೋಟ ಅಥವಾ 1/4 ಲೋಟ ನೀರು ಹಾಕಿ ರುಬ್ಬೋದು. ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಕಡೆ ಅದು ರುಬ್ತಾ ಇದ್ದೀವಿ, ಇನ್ನೊಂದು ಕಡೆ ಬೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ನೀರು ಹಾಕಿ ಒಂದು 5 ನಿಮಿಷ ಇದು ಕುದಿಸೋಣ. ಒಂದು 1/4 ಲೋಟ ನೀರು ಹಾಕಿ ಏನಷ್ಟೇ ನಾನು ಕುದಿಸ್ಬಿಟ್ಟು ಪಾಕ ತೆಕ್ಕೊಂಡ್ಬಿಟ್ರೆ ಅದರಲ್ಲಿರೋ ಕಲ್ಲು ಮಣ್ಣು ಏನಿದ್ರೂ ಆಚೆ ಬರುತ್ತೆ. ಆ್ಯಂಡ್ ನಮಗೆ ಹಿಟ್ಟು ಜೊತೆ ಮಿಕ್ಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಒಳ್ಳೆ ಗಂಧ ಇದ್ದಂಗಾಗಿದೆ. ಆಲ್ಮೋಸ್ಟ್ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ ನಾನು. ಕಾಯಿ, ಅಕ್ಕಿ ಮತ್ತು ಏಲಕ್ಕಿ 3 ಇದಕ್ಕೆ ರುಬ್ಬಿರೋದು. ಇದನ್ನು ಒಂದು ದಪ್ಪ ತಳದ ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ದಪ್ಪ ತಳದ ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಫಸ್ಟ್ ಏನಪ್ಪ ಅಂದರೆ ದಪ್ಪ ತಳದ ಪಾತ್ರೆ ಇರಬೇಕು. ಎರಡನೇದು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಈ ಹಾಲ್ಬಾಯಿ ರುಚಿ ಅದಕ್ಕೆ ಅದೇ ಸಾಟಿ. ಅಜ್ಜಿ ಅಂತೂ ತುಂಬ ಚೆನ್ನಾಗಿ ಮಾಡೋರು, ಅಜ್ಜಿ ಹೇಳ್ಕೊಟ್ಟಿದ್ದೆ ಇದು. ಇದು ಗಟ್ಟಿ ಆಗ್ತಾ ಆಗ್ತಾ ಸ್ವಲ್ಪ ಉಂಡುಂಡೆ ಅನಿಸುತ್ತೆ, ಬಟ್ ಆಮೇಲೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅದು ಬೇಯ್ತಾ ಇರುವಾಗ. ನಾಲ್ಕು ನಿಮಿಷ ಆದಮೇಲೆ ಹಿಂಗಾಗಿದೆ ನೋಡಿ ಇದು. ಇನ್ನೊಂದು 5 ಮಿನಿಟ್ಸ್ ಇದನ್ನು ಕೆದಕ್ಬೇಕು. ಸ್ವಲ್ಪ ಲಾಸ್ಟಲ್ಲೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದ್ರೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಆ್ಯಂಡ್ ಕೆತ್ಕೊಂಡು ಸ್ವಲ್ಪ ಎಕ್ಸಾಕ್ಟ್ಲಿ 10 ನಿಮಿಷಕ್ಕೆ ಆಗಿದೆ ಇದು. ಹೀಗಂದ್ರೆ ಮೀರಾ 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 ಅನ್ನುತ್ತೆ. ಇದನ್ನು ನಾವಿವಾಗ ತುಪ್ಪ ಹಚ್ಚಿರೋ ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ. ಕೈ ಒದ್ದೆ ಮಾಡಿಕೊಂಡು ಹೀಗೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ತಟ್ಕೊಳ್ಳಿ. ಇದು ತಟ್ಟೋಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಜಿಡ್ ಜಿಡ್ಡು ತೆಂಗಿನ ಜಿಡ್ಡೆಲ್ಲ ಈಚೆ ಬಂದಿರುತ್ತೆ. ತೆಂಗಿನ ಎಣ್ಣೆ ಎಲ್ಲ ಒಂದು ಸಾಫ್ಟ್. ಆಮೇಲೆ ಈ ಥರ ಒಂದು ಬಾಳೆಲೆ ತಗೊಂಡು ಬಾಳೆಲೆ ಸ್ವಲ್ಪ ತುಪ್ಪ ಹಚ್ಚಿ ಹೀಗೆ. ಹಚ್ಚಿಬಿಟ್ಟು ಉಲ್ಟಾ ಹೀಗೆ ಪ್ರೆಸ್ ಮಾಡಿ
ಬಾಳೆಲೆದು ಅರೋಮಾ ಬರಬೇಕು ಪ್ಲಸ್ ಸಾಫ್ಟ್ನೆಸ್ ಕೂತ್ಕೊಳ್ಳುತ್ತೆ ಅಂತ ಹೀಗೆ ಮಾಡೋದು ಒಂದು 10-15 ನಿಮಿಷ ಹೀಗೆ ಇಟ್ಬಿಡೋಣ ಸ್ವಲ್ಪ ರೂಮ್ ಟೆಂಪರೇಚರ್ ಬಂದಮೇಲೆ ನಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋದು ನಾ ಯೂಶುವಲಿ ಇದನ್ನ ಡೈಮಂಡ್ ಶೇಪ್ ಕಟ್ ಮಾಡ್ತೀನಿ ನಿಮಗೆ ಯಾವ ಬೇಕು ಅದ ಕಟ್ ಮಾಡ್ಕೊಳ್ಳಿ ಹೀಗೆ ಹಾಲ್ಬಾ ಯೂಶುವಲಿ ನೋಡಿ ಹೀಗೆ ಬಳಕಬೇಕು ಮತ್ತೆ ಹಿಂಗ ಮುರಿದ್ರೆ ಪಟ್ ಅಂತ ಹಿಂಗ ಮುರಿಬೇಕು ಯಾವುದೇ ಕಾರಣಕ್ಕೂ ಇದು ಹಲ್ಲು ಗಂಟಬಾರದು ನೋಡಿ ಹಾಲ್ಬಾಯಿ ರುಚಿಕರವಾದ ಹಾಲ್ಬಾಯಿ ರೆಡಿ ಇದೆ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ನಿಮಗೆ ಇದಕ್ಕೆ ಮ್ಯಾಚ್ ಮಾಡೋದು ಟೇಸ್ಟ್ ಸಿಕ್ಕೋದು ಕಷ್ಟ ಪ್ಲಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚೆನ್ನಾಗಿ ರನ್